ಆತ್ಮೀಯ ಸ್ವಾಗತ ನಾಲ್ಕನೇ ಬಿಎ ಸೆಮಿಸ್ಟರ್ದ ಪ್ರಾಯೋಗಿಕ ಭೌಗೋಳಶಾಸ್ತ್ರ ಇಲ್ಲಿ ಪ್ರಾಯೋಗಿಕ ಭೌಗೋಳಶಾಸ್ತ್ರದ ವಿಷಯ ಅಂದ್ರೆ ಭಾರತದ ಸ್ಥಳ ಸ್ವರೂಪ ನಕಾಶೆಯ ಅಧ್ಯಯನ ಅಂದ್ರೆ ಇಂಟರ್ಪ್ರಿಟೇಷನ್ ಆಫ್ ಇಂಡಿಯನ್ ಟೋಪೋಗ್ರಾಫಿಕಲ್ ಮ್ಯಾಪ್ ಅಂತ ಕರಿತೀವಿ ಅಂದ್ರೆ ಭಾರತದ ಸ್ಥಳ ಸ್ವರೂಪ ನಕಾಶೆಯ ಅಧ್ಯಯನ ಅಂದ್ರೆ ಏನು ಅಂದ್ರೆ ಭಾರತದ ಭೂಮಾಪನ ಸಂಸ್ಥೆಯವರು ಇಡೀ ಭಾರತವನ್ನ ಸರ್ವೆ ಮಾಡಿ ಭಾರತದ ಭೂಸ್ವರೂಪದ ಮೇಲಿರುವಂತ ಎಲ್ಲ ಲಕ್ಷಣಗಳನ್ನು ಈ ನಕಾಶೆಯ ಮೂಲಕ ತೋರಿಸ್ತಾರೆ ಎಲ್ಲ ಲಕ್ಷಣಗಳು ಅಂತಂದ್ರೆ ಪ್ರಾಕೃತಿಕ ಲಕ್ಷಣಗಳು ಮತ್ತು ಸಾಂಸ್ಕೃತಿಕ ಲಕ್ಷಣಗಳು ಪ್ರಾಕೃತಿಕ ಲಕ್ಷಣಗಳು ಅಂತಂದ್ರೆ ಸಮತಟ್ಟಾಗಿರುವಂತ ಭೂಪ್ರದೇಶ ಇರಬಹುದು ಬೆಟ್ಟಗಳ ಶ್ರೇಣಿ ಇರಬಹುದು ಕಣಿವೆ ಇರಬಹುದು ನದಿಗಳು ಸಸ್ಯವರ್ಗ ಇವೆಲ್ಲವುಗಳನ್ನು ತೋರಿಸ್ತಾರೆ ಇವುಗಳ ಜೊತೆಗೆ ಸಾಂಸ್ಕೃತಿಕ ಅಂಶಗಳು ಅಂತ ಅಂದ್ಕೊಂಡೇನೆ ಇಲ್ಲಿ ವಸತಿ ಪ್ರದೇಶಗಳು ಇರಬಹುದು ರಸ್ತೆ ಅಂದ್ರೆ ಸಾರಿಗೆ ಸಾರಿಗೆಯಲ್ಲಿ ಭೂ ಸಾರಿಗೆ ರೈಲು ಸಾರಿಗೆ ಜೊತೆಗೆ ವಿದ್ಯುತ್ ಮಾರ್ಗ ಟೆಲಿಫೋನ್ ಮಾರ್ಗ ಇವುಗಳ ಜೊತೆಗೆ ಇತರ ಸೌಲಭ್ಯಗಳು ಅಂತ ಏನು ಬರ್ತಾವಲ್ಲ ಅಂದ್ರೆ ಪ್ರತಿಯೊಂದು ಪಟ್ಟಣದಲ್ಲಿ ಕಂಡು ಬರುವಂತಹ ವಸತಿ ಪ್ರದೇಶದಲ್ಲಿ ಕಂಡು ಬರುವಂತಹ ಎಲ್ಲ ಸೌಲಭ್ಯಗಳನ್ನ ಸ್ಪಷ್ಟವಾಗಿ ತೋರಿಸುವಂತದ್ದು ಈ ಸ್ಥಳ ಸ್ವರೂಪ ನಕಾಶೆಯ ಅಧ್ಯಯನದಲ್ಲಿ ಈ ಸ್ಥಳ ಸ್ವರೂಪ ನಕಾಶೆಯ ಅಧ್ಯಯನದಲ್ಲಿ ಅವೆಲ್ಲವುಗಳನ್ನ ತೋರಿಸಿದ ಮೇಲೆ ಈ ಭೂಸ್ವರೂಪ ನಕಾಶೆಯ ಮೇಲ್ಭಾಗದಲ್ಲಿ ಭೂಸ್ವರೂಪ ಹೇಗೈತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಸಲುವಾಗಿ ಅದರ ಒಂದು ಭಾಗ ಅಂತ ಹೇಳಿ ಏನ್ ಮಾಡ್ತಾರೆ ಉತ್ಪ್ರೇಕ್ಷಿತ ಲಂಬ ನಕ್ಷೆ ಅಂತ ಕರಿತಾರೆ ಇದೊಂದು ಭಾಗ ಮಾಡಿ ಪ್ರಾಯೋಗಿಕ ವಿಭಾಗದಲ್ಲಿ ಭೂಸ್ವರೂಪ ರಚನೆ ಮಾಡಿ ಕರ್ತಾರೆ ಉತ್ಪ್ರೇಕ್ಷಿತ ಲಂಬ ನಕ್ಷೆ ಅಂತಂದ್ರೆ ವರ್ಟಿಕಲ್ ಎಕ್ಸಾಗರೇಷನ್ ಮ್ಯಾಪ್ ಅಂತ ಕರಿತೀವಿ ಯಾಕೆ ಉತ್ಪ್ರೇಕ್ಷೆ ಮಾಡಿ ತೋರಿಸ್ತೀವಿ ಅನ್ನುವಂಥದ್ದನ್ನೇ ನಾನು ಇಲ್ಲಿ ಮುಂದೆ ಹೇಳ್ತೀನಿ ಈ ನಕಾಶೆ ರಚನೆ ಮಾಡ್ಲಿಕ್ಕೆ ನಾನು ಆಯ್ಕೆ ಮಾಡ್ಕೊಂಡಂತ ವಿಧಾನ ಗ್ರಾಫಿಕಲ್ ಮೆಥಡ್ ಅಂತ ಅಂದ್ರೆ ರೇಖಾ ಪದ್ಧತಿ ಅಂತ ಹೇಳ್ತೀವಿ ಅಂದ್ರೆ ನಕಾಶೆ ರಚನೆ ಮಾಡುವಾಗ ಬಹಳಷ್ಟು ಪದ್ಧತಿಗಳಿದಾವೆ ಆ ಪದ್ಧತಿಯೊಳಗ ಸುಲಭದೊಳಗ ಸರಳವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಪದ್ಧತಿ ಅಂತಂದ್ರೆ ಇದೇ ರೇಖಾ ಪದ್ಧತಿ ಅಂತ ಕರಿತೀವಿ ಇಲ್ಲಿ ಈ ನಕಾಶೆ ರಚನೆ ಮಾಡೋ ಸಲುವಾಗಿ ಈ ಭೂಸ್ವರೂಪದ ಮೇಲಿರುವಂತಹ ಸಮನ್ವತ ರೇಖೆಗಳನ್ನ ಆಯ್ಕೆ ಮಾಡ್ಕೋಬೇಕು ಸಮನ್ವತ ರೇಖೆಗಳ ಹೆಂತಲ್ಲಿ ಯಾವುದೇ ಭಾಗದಲ್ಲಿ ತಗೋಬಹುದು ಅದರೊಳಗ ನಮಗ ಭೂಸ್ವರೂಪ ಎತ್ತರಿರುವಂತಹ ಭಾಗ ತಗೊಂಡ್ರೆ ನಕಾಶೆ ಚೆನ್ನಾಗಿ ಕಾಣ್ತದ ಸ್ಪಷ್ಟವಾಗಿ ಭೂಸ್ವರೂಪ ಕಾಣ್ತದ ಅನ್ನೋ ಸಲುವಾಗಿನೇ ಈ ನಕಾಶೆ ಮೇಲೆ ಎಲ್ಲಿ ಸಮನ್ವತ ರೇಖೆಗಳು ದಟ್ಸ್ ಅದಾವಲ್ಲ ಆ ಸಮನ್ವತ ರೇಖೆಗಳ ಪ್ರದೇಶನೇ ನಾವು ಆಯ್ಕೆ ಮಾಡ್ಕೋತೀವಿ ಸಮನ್ವತ ರೇಖೆಗಳಂದ್ರೆ ಏನು ಈ ಭೂಸ್ವರೂಪದ ಮೇಲೆ ಉನ್ನತ ಅಂದ್ರೆ ಯಾವ ಪ್ರದೇಶ ಎತ್ತರ ಇರ್ತದಲ್ಲ ಆ ಎತ್ತರಕ್ಕನುಸಾರವಾಗಿ ರೇಖೆಗಳನ್ನ ಎಳೆದು ಅಂದ್ರೆ ಸಮಾನ ಎತ್ತರವಿರುವಂತಹ ಪ್ರದೇಶ ಯಾವ್ದ ರೇಖೆಯನ್ನ ಎಳೆದು ಅಥವಾ ಸಮಾನ ಎತ್ತರವಿರುವಂತಹ ಪ್ರದೇಶವನ್ನ ತೋರಿಸ್ಲಿಕ್ಕೆ ಒಂದು ರೇಖೆ ಎಳಿತಾರ ಅದೇ ರೇಖೆಗೆ ಸಮೋನ್ನತ ರೇಖೆ ಅಂತ ಕರಿತೀವಿ ಈ ಸಮೋನ್ನತ ರೇಖೆ ಒಂದು ರೇಖೆ ಹಾಕಿದ ಮೇಲೆ ಇನ್ನೊಂದು ರೇಖೆ ಹಾಕಬೇಕಾದ್ರೆ 20 ಮೀಟರ್ ಎತ್ತರ ಆದ್ಮೇಲೆ ಮತ್ತೊಂದು ರೇಖೆ ಹಾಕ್ತಾರ ಅದಕ್ಕಾಗಿ ಒಂದು ರೇಖೆಯಿಂದ ಇನ್ನೊಂದು ರೇಖೆಯ ನಡುವಿನ ಅಂತರ 20 ಮೀಟರ್ ಇರ್ತದೆ ಇಡೀ ಆಕಾಶೆಯ ತುಂಬೆಲ್ಲ ಸಮೋನ್ನತ ರೇಖೆಗಳು ಇರ್ತಾವ ಅಂದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತೆ ಅನ್ನುವಂಥದ್ದನ್ನು ತೋರಿಸುವ ಸಲುವಾಗಿನೇ ಸಮೋನ್ನತ ರೇಖೆಗಳು ಇರ್ತಾವ ನಾನಿಲ್ಲಿ ಒಂದು ಮಾಡೆಲ್ ಮ್ಯಾಪ್ ಅನ್ನು ಬಿಡಿಸಿದ್ದೀನಿ ಈ ಮಾಡೆಲ್ ಮ್ಯಾಪ್ನೊಳಗ ಕರ್ನಾಟಕ ರಾಜ್ಯದ ಸಂಖ್ಯೆ 57 BY 8000 ಜೊತೆಗೆ ಇದು ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗೆ ಸಂಬಂಧಪಟ್ಟದ್ದು ಇದನ್ನ 1976-77 ಭೂಮಾಪನ ಮಾಡಿದೆ ಈ ಭೂಮಾಪನ ಮಾಡಿದಂತ ನಕಾಶೆಯೊಳಗ ನಾನು ಎಲ್ಲವುಗಳನ್ನ ತೋರಿಸಲ್ರಿ ಯಾಕಂದ್ರೆ ಎಲ್ಲವುಗಳನ್ನ ತೋರಿಸಕ್ ಹೋದೀವಿ ಅಂತಂದ್ರೆ ಎಲ್ಲವುಗಳು ಇದ್ರೊಳಗ ಬಹಳಷ್ಟು ಅತಿ ಸಮೀಪದಲ್ಲಿ ಆಗಿ ನೋಡುವವರಿಗೆ ಅಥವಾ ಮುಂದೆ ಅಧ್ಯಯನ ಮಾಡುವಂತವ್ರು ದೂರಲಿದ್ದ ಅದಕ್ಕೆ ಸ್ಪಷ್ಟವಾಗಿ ಕಾಣಂಗಿಲ್ಲ ಅನ್ನೋ ಸಲುವಾಗಿ ನಾನು ಮಾಡಿದ್ದೇನೆ ಅಂದ್ರೆ ಬರೀ ಭೂ ಸ್ವರೂಪ ಅಷ್ಟೇ ತಗೊಂಡಿದ್ದೇನೆ ಅಂದ್ರೆ ಸಮಾನತ ರೇಖೆಗಳನ್ನ ಅಷ್ಟೇ ತಗೊಂಡಿದ್ದೇನೆ ಉಳಿದಂತ ಯಾವ ವಿಷಯಗಳನ್ನು ತಗೊಂಡಿಲ್ಲ ಇಲ್ಲಿ ಸಮಾನತ ರೇಖೆಗಳನ್ನ ತಗೊಂಡಿದ್ದೇನೆ ಆ ಸಮಾನತ ರೇಖೆಗಳನ್ನ ಬಳಕೆ ಮಾಡಿಕೊಂಡೇನೆ ಉತ್ಪ್ರೇಕ್ಷಿತ ಲಂಬ ನಕ್ಷೆಯನ್ನ ರಚನೆ ಮಾಡೋಣ ಅಂತ ಇದನ್ನ ರಚನೆ ಹೇಗೆ ಮಾಡಬೇಕು ಇದನ್ನ ರಚನೆ ಮಾಡೋ ಸಲುವಾಗಿ ಈ ಸಮೋನ್ನತ ರೇಖೆಯ ಮೇಲೆ ಎಲ್ಲಿ ಸಮೋನ್ನತ ರೇಖೆಗಳು ಜಾಸ್ತಿ ಇರ್ತಾವಲ್ಲ ಅಂತ ಭಾಗದೊಳಗ ನಾವೇನ್ ಮಾಡಬೇಕು ಒಂದು ರೇಖೆ ಎಳ್ಕೋಬೇಕು XY ಲೈನ್ ಅಂತ XY ರೇಖೆಯನ್ನ ಎಳ್ಕೊಂಡ್ಬಿಟ್ಟು ಆ XY ರೇಖೆಯನ್ನ ಎಳ್ಕೊಂಡು ಅದರ ಮೇಲೆ ಅಂದ್ರೆ ಅದರ ಮೇಲೆ ಎಲ್ಲೆಲ್ಲಿ
ಸಮಾನತೆ ರೇಖೆಗಳು ಕ್ರಾಸ್ ಆಗ್ತವಲ್ಲ ಅಂದ್ರೆ ಛೇದ ಆಗ್ತವಲ್ಲ ಛೇದ ಆಗುವಂತ ರೇಖೆಗಳನ್ನು ಇಂತದ ಒಂದು ಬಿಳಿ ಅಂತ ಹಾಳೆಯನ್ನು ತಗೊಂಡು ಆ ಹಾಳೆಯ ಮೇಲೆ ಈಗ ಎಕ್ಸ್ ವೈ ರೇಖೆನ ಗುರುತಿಟ್ಟುಕೊಂಡು ಆ ಎಕ್ಸ್ ವೈ ರೇಖೆನ ಈ ಹಾಳೆಯ ಮೇಲೆ ಗುರುತಾಕಬೇಕು ಇದು ಎಕ್ಸ್ ಇದು ವೈ ಅಕಿನ ಹಾಕಿದ ಮೇಲೆ ಈ ಎಕ್ಸ್ ವೈ ರೇಖೆ ಮೇಲೆ ಎಲ್ಲೆಲ್ಲಿ ಸಮಾನತೆ ರೇಖೆಗಳು ಛೇದ ಆಗ್ಯಾವ ಅವುಗಳನ್ನು ಎಂಟರ್ ಮಾಡ್ಕೋಬೇಕು ಒಂದನೇದು ಇದು 700 ಅಂದ್ರೆ ಅವಾಗನೇ ನಂಬರ್ ಬರಬೇಕು ಆಮೇಲೆ ನಂಬರ್ ಬರಲಕ್ಕೋದ್ರೆ ನಂಬರ್ ಹೆಚ್ಚುಕಮ್ಮೆ ಹೆಚ್ಚುಕಮ್ಮ ಆಗಬಹುದು ಹೆಚ್ಚುಕಮ್ಮ ಆಗಬಾರ್ದು ಅನ್ನೋ ಸಲುವಾಗಿನೇ ಗುರುತಾಕೊಂಡ್ಕೊಳ್ಳೇ ಅದೇ ಭಾಗದಲ್ಲೇ ಏನ್ ಮಾಡೋದು ಎತ್ತರ ಬರಬಿಡೋದು ಇಲ್ಲಿ 680 ಇಲ್ಲಿ ಮುಂದೆ ಬರ್ತಾನೆ ಇದು 680 ಅದರ ಮುಂದೆ ಬರ್ತಾನೆ ಇಲ್ಲಿ ಇದು 680 ಇಲ್ಲಿ ಮುಂದೆ ಬರ್ತಾನೆ ಈ ಗೆರೆಗೆ ಇಲ್ಲಿದೆ 660 ಇದು ಕೋತನೆ ಇಲ್ಲಿ 640 ಇಲ್ಲಿ ಮುಂದೆ ಹೋತನೆ ಇದು 620 ಇದರ ಮುಂದಿನ ಭಾಗಕ್ಕೆ ಬರ್ತಾನೆ ಮುಂದೆ ಇಲ್ಲಿ 600 ಇದನ್ನು ದಾಟಿದ ಮೇಲೆ ಈ ಭಾಗದೊಳಗ 580 ಇಲ್ಲಿ 600 ಮತ್ತೆ ಈ ಭಾಗದಲ್ಲಿ 620 ಇಲ್ಲಿ ಎರಡು ಭಾಗದಲ್ಲಿ ಇವೆರಡು 640 ಇಲ್ಲಿ ನಾನು ಎಂಟ್ರಿ ಮಾಡಿದ್ದೇನೆ 700 680 ಇದು 680 ಇದು 680 660 640 620 600 ಇಲ್ಲಿ ಮುಂದೆ ಬರ್ತೀನಿ 580 600 620 ವಾಪಸ್ 645 ಹೌದಾ ಇವುಗಳನ್ನು ಇಷ್ಟು ಗುರುತಾಕಿದೆ ಗುರುತು ಹಾಕಿದ ಮೇಲೆ ಇಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಎರಡನ್ನ ಗುರುತಾಕಬೇಕು ಇಲ್ಲಿ ಕನಿಷ್ಠ 580 ಅದ 580 ಬರ್ತೀನಿ ಗರಿಷ್ಠ ನೋಡ್ತೀನಿ 700 ಅದ ಈ 700 700 ರಲ್ಲಿ 580 ಅನ್ನ ಮೈನಸ್ ಮಾಡಬೇಕು ಮೈನಸ್ ಮಾಡ್ಕೊಂಡಾಗ 0 ಹತ್ರಾಗ 8 ಹೋದ್ರೆ 2 ಕೈಲ ಬಂತು 1 7 ರಾಗ 6 ಹೋದ್ರೆ 1 120 ಬಂತು ಅಂದ್ರೆ 120 ಮೀಟರ್ ಭೂಪ್ರದೇಶದಿಂದ ಇಲ್ಲಿ ಪ್ರದೇಶ ಎತ್ತರ ಐತಿ ಅಂದ್ರೆ ಈ ಭಾಗ ಉಳಿದ ಸಮತಟ್ಟಾಗಿರುವಂತ ಭೂಪ್ರದೇಶಕ್ಕಿಂತ ಸುಮಾರು 120 ಮೀಟರ್ ಎತ್ತರ ಆ 120 ಮೀಟರ್ ಎತ್ತರ ಇರುವಂತ ನಕಾಶೆನ ರಚನೆ ಮಾಡೋ ಸಲುವಾಗಿ ನಾವು ಒಂದು ಸೂತ್ರನ ಉಪಯೋಗ ಮಾಡಬೇಕು ಸೂತ್ರ ಯಾವುದು ಅಂತಂದ್ರೆ ಇಲ್ಲಿ ಯಾಕೆ ನೋಡಿ ಭೂಸ್ವರೂಪ ನಕ್ಷೆ ಈಸ್ ಈಕ್ವಲ್ ಟು ಲಂಬ ಪ್ರಮಾಣ ಇಂಟು 100 ಡಿವೈಡೆಡ್ ಬೈ ಸಮತಲ ಪ್ರಮಾಣ ಅಂದ್ರೆ ರಿಲೀಫ್ ಮ್ಯಾಪ್ ಈಸ್ ಈಕ್ವಲ್ ಟು ವರ್ಟಿಕಲ್ ಸ್ಕೇಲ್ ಡಿವೈಡ್ ಬೈ ಹಾರಿಜೆಂಟಲ್ ಸ್ಕೇಲ್ ಇಂಟು 100 ಅಂದ್ರೆ ಇದನ್ನ ಉಪಯೋಗ ಮಾಡಿಕೊಂಡು ಇಲ್ಲಿ ಲಂಬ ಪ್ರಮಾಣ 120 ಐತಿ 120 ಹೌದಾ ಈ 120 ಏನದು ಮೀಟರ್ ಒಂದು 120 ಮೀಟರ್ ಇನ್ನೊಂದು ಸ್ವಲ್ಪ ಇನ್ನೊಂದನ್ನ ಕಾಚೆ ನೋಡ್ತೇನೆ ಏನು ಅಂದ್ರೆ ಸಮಾನತೆ ರೇಖೆಗಳನ್ನ ಮೀಟರ್ನಲ್ಲಿ ತೋರಿಸಿದ್ರೆ ನಕಾಶೆಯ ಸಮತಲ ಪ್ರಮಾಣವನ್ನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಾರೆ ಸ್ಕೇಲ್ 1 ಸೆಂಟಿಮೀಟರ್ಗೆ 50,000 ಸೆಂಟಿಮೀಟರ್ ಅಂದ್ರೆ ಸಮತಲ ಪ್ರಮಾಣ ಸೆಂಟಿಮೀಟರ್ ಅಲ್ಲಿ ಕೊಟ್ಟರೆ ಸಮಾನತೆ ರೇಖೆಯ ಪ್ರಮಾಣ ಮೀಟರ್ ಅಲ್ಲಿ ಕೊಟ್ಟಿರ್ತಾರೆ ಇಲ್ಲಿ 120 ಮೀಟರ್ ಆಯ್ತು ನಾನು ಸ್ವರೂಪನ ಅಂದ್ರೆ ಭೂಸ್ವರೂಪನ ರಚನೆ ಮಾಡೋ ಸಲುವಾಗಿ ಈ ಮೀಟರ್ ನ ಸೆಂಟಿಮೀಟರ್ ಅಲ್ಲಿ ಪರಿವರ್ತನೆ ಮಾಡ್ಕೋತೀನಿ ಕನ್ವರ್ಟ್ ಮಾಡ್ಕೋತೀನಿ ಇಲ್ಲಿ 120 ಮೀಟರ್ 1 ಮೀಟರ್ಗೆ 100 ಸೆಂಟಿಮೀಟರ್ ಡಿವೈಡ್ ಬೈ 50,000 ಇಟ್ಟಿರ್ತೀನಿ ಇಲ್ಲಿ 120 ಇಂಟು 100 ಈಸ್ ಈಕ್ವಲ್ ಟು 12,000
ಡಿವೈಡೆಡ್ ಬೈ 50,000 ಅಂದ್ರೆ ಈ ಮೂರು ಜೀರೋದು ಈ ಮೂರು ಜೀರೋದು 12 50 ನಾವೇನ್ ಮಾಡ್ಬೇಕು ಭಾಗಿಸ್ಬೇಕು ಭಾಗಿಸಿದ ಉತ್ತರ ಬರ್ತದ 12 50 ಭಾಗಿಸುವಾಗ ಇಲ್ಲಿ ಕಟ್ ಹೋಗಂಗಿಲ್ಲ ಪಾಯಿಂಟ್ ಕೊಟ್ಟಿದ್ದೀನಿ 120 ಆಯ್ತು 50 100 ಆಯ್ತು 20 ಉಳಿತು 2 ಅದು 20 ಉಳಿತು 50 20 ಕಡೆ ತೊಳ್ಳಿಕೋದೆ 10 ಇಲ್ಲ ಅವಾಗ ಏನು ಮಾಡ್ತೀನಿ ಮತ್ತೊಂದು ಜೀರೋ ತಗೋತೀನಿ 200 ಆಯ್ತು 5 ನಾಕ್ಲೆ 20 ಅಂದ್ರೆ 0.24 ಸೆಂಟಿಮೀಟರ್ ಇಲ್ಲೇನು ಬಂತು ನಕಾಶೆ ಹೈಟ್ ಬಂತು 0.24 ಸೆಂಟಿಮೀಟರ್ ಅಂತಂದ್ರೆ 1 ಸೆಂಟಿಮೀಟರ್ ಇರುವಂತ 10 ಮಿಲಿಮೀಟರ್ ಒಳಗ 2.5 ಮಿಲಿಮೀಟರ್ ಅಷ್ಟೇ ನಕಾಶೆ ಬರ್ತದ ಅಂದ್ರೆ ನಕಾಶೆ ತೋರ್ಸ್ಲಿಕ್ಕೆ ಆಗಂಗಿಲ್ಲ ತೋರ್ಸ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಸ್ವಲ್ಪ ಎತ್ತರ ಕಾಣುವ ಸಲುವಾಗಿ ಸ್ಪಷ್ಟವಾಗಿ ಕಂಡು ಬರಂಗಿಲ್ಲ ಅನ್ನೋ ಸಲುವಾಗಿ ಇದನ್ನ ಏನ್ ಮಾಡ್ತೀನಿ ಈ ಪ್ರಮಾಣನ ಎಕ್ಸಾಗರೇಷನ್ ಮಾಡ್ತೀನಿ ಹೆಂಗ್ ಎಕ್ಸಾಗರೇಷನ್ ಮಾಡ್ತೀನಿ ಇದನ್ನ 1 ಟೈಮ್ ನೋ 2 ಟೈಮ್ ನೋ 4 ಟೈಮ್ ನೋ ಈಗ ನಾನು ಏನ್ ಮಾಡ್ತೀನಿ ಎಕ್ಸಾಗರೇಷನ್ ಮಾಡ್ತೀನಿ ಇಲ್ಲಿ 4 ಟೈಮ್ ಎಕ್ಸಾಗರೇಷನ್ ಮಾಡಿದ್ರೆ 0.96 ಬರ್ತದ 4 ಟೈಮ್ ಮಾಡ್ತಿದ್ರೆ ಇದನ್ನ 40 ಟೈಮ್ ಮಾಡ್ತಿದ್ರೆ 4 ಟೈಮ್ ಕ ಎಷ್ಟು ಬಂತು 0.96 ಬಂತು 40 ಟೈಮ್ ಮಾಡಿದ್ರೆ ಅಂದ್ರೆ 24 × 40 ಎಷ್ಟು ಬಂತು 0 4 ನಕ್ಕೆ 16 1 ಬಂತು 4 2 8 9 ಅಂದ್ರೆ 9.6 ಸೆಂಟಿಮೀಟರ್ 9.6 ಸೆಂಟಿಮೀಟರ್ ಬಂತು ಇಲ್ಲಿ ನಕಾಶೆ ರಚನೆ ಮಾಡೋ ಸಲುವಾಗಿ ಅಂದ್ರೆ ಭೂಸ್ವರೂಪ ರಚನೆ ಮಾಡೋ ಸಲುವಾಗಿ ಇಲ್ಲಿ ಒಂದು ಸೈಡ್ ಎಕ್ಸ್ ವೈ ರೇಖೆನ ಎಳ್ಕೋಬೇಕು ಅಂದ್ರೆ ರೇಖಾ ಪದ್ಧತಿ ಒಳಗ ರೇಖೆ ಎಳ್ಕೋಬೇಕು ರೇಖೆ ಎಳ್ಕೊಂಡ ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ 1 ಸೆಂಟಿಮೀಟರ್ ಬಂತು ಭಾಗ ಮಾಡ್ಕೋಬೇಕು ಭಾಗ ಮಾಡ್ಕೊಳ್ಳುವಾಗ ಕನಿಷ್ಠ ಸಮಾನತೆ ರೇಖೆ ಎಷ್ಟದ 580 ಇದೆಲ್ಲ ಆ 580 ಕ್ಕಿಂತಲೂ 1 ಸಮಾನತೆ ರೇಖೆನ ಕೆಳಗಿಸ್ಕೋಬೇಕು ಅಂದ್ರೆ 560 ಸಮತಲ ವೈ ರೇಖೆ ಗುರುತಾಕೋಬೇಕು ಮುಂದೆ 1 ಸೆಂಟಿಮೀಟರ್ ಗೆ 580 600 620 640 60 80 700 ಗರಿಷ್ಠ ಏನದಲ್ಲ ಆ 700 ಹಾಕೊಂಡಿದ್ರು ಹಾಕೊಂಡು ಅದೇ 1 ಸೆಂಟಿಮೀಟರ್ ರೇಖೆಗಳನ್ನ ಹಾಕೊಂಡಿದ್ದೀನಿ ಇದಕ್ಕೆ ಭೂಸ್ವರೂಪ ರಚನೆ ಮಾಡಿದ್ದೀನಿ ಹೇಳ್ಕೊಂಡಿದ್ದೇನೆ ರೇಖೆಯನ್ನು ಎಳೆದ ಮೇಲೆ ಇಲ್ಲಿ ಏನು ಗುರುತು ಹಾಕಿದ್ದೀನಲ್ಲ ಎಕ್ಸ್ ವೈ ರೇಖೆ ಮೇಲೆ ಮುಟ್ಟಿದಂತ ಅಥವಾ ಕ್ರಾಸ್ ಆದಂತ ಸಮಾನತೆ ರೇಖೆಗಳನ್ನು ಗುರುತು ಹಾಕೊಂಡಿದ್ದಿಲ್ಲ ಆ ಸಮಾನತೆ ರೇಖೆಗಳನ್ನ ಇದ್ರ ಮೇಲೆ ಗುರುತು ಹಾಕೋಬೇಕು ಗುರುತು ಹಾಕೊಳ್ಳುವಾಗ ಹೇಗ ಇಲ್ಲಿ ಈ ರೇಖೆ ಹಾಳೆನ ಹೀಗೆ ಇಡ್ಕೋಬೇಕು ಇಲ್ಲಿ ಬರಬೇಕು ಎಚ್ ಗುರುತು ಹಾಕಿದ್ನ ಇಲ್ಲಿ ಕೆಳಗೆ ಹಿಡಿದೇನೆ ಹಿಡಿದು ಬಿಟ್ಟು ಮೊದಲು ಒಂದನೇದ್ದು ಇದರ ಸಮಾಂತರವಾಗಿ ಇಲ್ಲಿಂದ ಸಮಾಂತರವಾಗಿ ಇಲ್ಲಿಗೆ ಹೋಗಬೇಕು 700 ಹೋಗಬೇಕು ಪಕ್ಕದಲ್ಲಿ 680 ಅಂದ್ರೆ ಇಲ್ಲಿ ಅದರ ಪಕ್ಕದೊಳಗೆ ಮತ್ತೆ 680 ಇದೆ 680 ಮುಂದೆ ಇಲ್ಲಿ ಬರ್ತೇನೆ ಇದು ಕೂಡ ಈಗ ಇದು 680 ಇದೆ ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ 660 ಇದೆ ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ 640 ಇದೆ ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ 620 ಇದೆ ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ ಇಲ್ಲಿ 600 ಇದೆ ಅದರ ಪಕ್ಕದೊಳಗೆ ಹೋದ್ರೆ ಇಲ್ಲಿ 580 ಮತ್ತೆ ಅದರ ಪಕ್ಕದೊಳಗೆ 580 ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ 600 ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ 620 ಅದರ ಪಕ್ಕದೊಳಗೆ ಹೋಗ್ತೇನೆ ಇಲ್ಲಿ 640 ಇದನ್ನ ಸಮಾಂತರವಾಗಿ ಲಂಬವಾಗಿ ಇದು ಗುರುತು ಹಾಕಿದಲ್ಲ ಗುರುತು ಹಾಕಿದಂತ ಬಿಂದುವಿನ ಮೇಲೆ ಲಂಬವಾಗಿ ಹೋಗ್ಬಿಟ್ರೆ ಅದು ಎಲ್ಲೆಲ್ಲಿ ಗುರುತಾಗುತ್ತೆ ಆ ಭಾಗದಲ್ಲಿ ಗುರುತಾಕೊಳ್ಬೇಕು
ಇಷ್ಟು ಗುರ್ತು ಹಾಕ್ಲಿಕ್ಕೆ ಉಪಯೋಗ ಮಾಡುವಂತ ಈ ಪೇಪರ್ ನನ್ನಲ್ಲಾಗಿ ಸುಮ್ಮನೆ ಗುರ್ತು ಹಾಕ್ಲಿಕ್ಕೆ ಉಪಯೋಗ ಮಾಡುವಂತ ಒಂದು ಹಳೆ ಪೀಸ್ ಹಳೆ ತುಂಡು. ಈ ಹಳೆ ತುಂಡನ್ನು ಈ ಕಡೆಗೆ ಸೈಡ್ ಇಟ್ಬಿಟ್ಟು ಇಲ್ಲಿ ಭೂಸರ್ಪ ರಚನೆ ಮಾಡ್ಲಿಕ್ಕೆ ನಾನು ಈಗ ಈ ಒಂದು ಪೆನ್ ಅನ್ನು ತಗೊಳ್ತೇನೆ. ಇಲ್ಲಿ ಭೂಸರ್ಪ ಯಾವಾಗಲೂ ಸಮತಟ್ಟಾಗಿ ಒಂದೇ ಲೆವೆಲ್ ನೋಡಿ ಪ್ಲೇನ್ ಇರಲ್ಲ. ಇಲ್ಲಿ ಭೂಸರ್ಪ ಅದೇನಿರ್ತದ ಏರಿಳಿತ ಇರ್ತದ. ನಾನು ಇಲ್ಲಿ ಏನಾದ್ರೂ ಸ್ಕೇಲ್ ತಗೊಂಡು ಅಥವಾ ಯಾವ್ದಾದ್ರು ಉಪಕರಣ ತಗೊಂಡು ಸೀದೆ ಗೆರೆ ಹೇಳದ್ನಿ ಅಂದ್ರೆ ಅಥವಾ ರೇಖೆ ಹೇಳದ್ನಿ ಅಂದ್ರೆ ಅಲ್ಲಿ ನಕಾಶೆ ಅಷ್ಟೊಂದು ಸ್ಪಷ್ಟವಾಗಿ ನಮಗ ಇದ್ದಂಗೆ ಭೂಮಿ ಮೇಲೆ ಏನೈತಲ್ಲ ಭೂಸರ್ಪ ಆ ರೀತಿಯಾಗಿ ಇದ್ದಂಗೆ ಭೂಸರ್ಪ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫ್ರೀ ಹ್ಯಾಂಡ್ ಉಪಯೋಗ ಮಾಡ್ಬೇಕು. ಇಲ್ಲಿ ಯಾವ ಉಪಕರಣ ಉಪಯೋಗ ಮಾಡಲಾರ್ದೆ ಬರೀ ಪೆನ್ ಅನ್ನ ಅಥವಾ ಶೀಸ್ ಪೆನ್ಸಿಲ್ ಅನ್ನ ಉಪಯೋಗ ಮಾಡ್ಕೊಂಡು ಏನ್ ಮಾಡ್ಬೇಕು ಇಲ್ಲಿ ಮೊದಲು ಏಳರು ಜಲ ಅದರ ಮುಂದಿನ ಭಾಗ ನಾವು ಕಲ್ಪನೆ ಮಾಡ್ಕೋತೀವಿ ಇದಕ್ಕಿಂತ ಜಾಸ್ತಿ ಇರಬಹುದು ಅಂತ. ಯಾಕಂದ್ರೆ ಏನ್ ಕೇಳಿದೆ ನೋಡ್ರಿ 680 700 660 640 620 600 580 ಅಂದ್ರೆ ಏನ್ ಕೇಳಿ ಹೋಗಿದೆ. ಅದಕ್ಕೆ ಈ ಭಾಗ ಮುಂದೆ ಏನ್ ಕೇಳಿಗೆ ಇರಬಹುದು ಅಂತ ಕಲ್ಪನೆ ಮಾಡಿಕೊಂಡು ಈಗ ಒಂದ್ ಗೆರೆ ಎಳ್ಕೋಬೇಕು. ಎಳ್ಕೊಂಡ ಮೇಲೆ ಅಲ್ಲಿಂದ ಮುಂದೆ ಈ ಭಾಗಕ್ಕೆ ತಂದು ಕೊಡಿಸ್ಕೋಬೇಕು. ಅಲ್ಲಿಂದ ಈ ಮೂರು ಭಾಗ ಹೇಗಿದೆ ಸೇಮ್ ಆಗಿ 680 680 ವಾಪಸ್ ಕೆಳಗ 660 640 620 600 500 500 ವಾಪಸ್ 500 500 ಮುಂದೆ 600 620 640 ಕೊನೆಯದು ಏನು ಆಕ್ಚುಲಿ ಗೊತ್ತಿದೆ ಅಲ್ಲ ಈ ತುಂಡು ಪೇಪರ್ ನಿಮ್ಮ ಮೂಲಕ ಗುರುತಾಕಿದಂತ ಕೊನೆ ಭಾಗ ಏನಿದೆ ಅಲ್ಲ ಈ ಕೊನೆ ಭಾಗನ ಇಲ್ಲಿ ಗುರುತಾಕೋಬೇಕು. ಗುರುತಾಕೊಂಡು ಅದ್ರ ಮೂಲಕ ಇಲ್ಲೊಂದು ಸ್ಕೇಲ್ ಅನ್ನು ಉಪಯೋಗ ಮಾಡಿಕೊಂಡು ಸ್ಕೇಲ್ ಮೂಲಕ ಇಲ್ಲಿಂದ ಲಂಬ ಗೆರೆ ಹೇಳ್ಕೊಂಡು ಸ್ವಲ್ಪ ಹೇಳ್ಕೊಂಡು ಬಿಟ್ಟು ಇಲ್ಲಿಂದ ಏನ್ ಮಾಡ್ಬೇಕು ಇದೇನು ಭೂಸರ್ಪ ಬಂತಲ್ಲ ಈ ಭೂಸರ್ಪದ ತುಂಬೆಲ್ಲ ನನಗೆ ಭೂಸರ್ಪ ಚಂದ ಕಾಣಲಿ ಅನ್ನೋ ಸಲುವಾಗಿ ಅಥವಾ ನೀಟಾಗಿ ಸ್ಪಷ್ಟವಾಗಿ ಗೋಚರಿಸಲಿ ಅನ್ನೋ ಸಲುವಾಗಿ ಇಲ್ಲಿ ಏನ್ ಮಾಡ್ತೇನೆ ಇದಕ್ಕೊಂದು ಶೇಡಿಂಗ್ ಕೊಡ್ತೇನೆ. ಈ ಶೇಡಿಂಗ್ ಅನ್ನ ಫ್ರೀ ಹ್ಯಾಂಡರ್ ಮಾಡಬಹುದು ಅಥವಾ ಸ್ಕೇಲ್ ಇಟ್ಟಾದ್ರೂ ಹಾಕೋಬಹುದು. ಅದು ಡಿಸೈನ್ ನಿಮಗೆ ಹೇಗ ಅನಿಸ್ತದ ಆ ಡಿಸೈನ್ ನಲ್ಲಿ ಹಾಕೊಳ್ರಿ. ಹೀಗೆ ಹಾಕೊಂಡು ಎಷ್ಟು ಹಾಕೊಂಡಾಗ ಇಲ್ಲಿ ಕಂಡು ಬರುವಂತ ಭೂಸರ್ಪ ಇಲ್ಲಿ ರಚನೆ ಆಗ್ತದ. ಇಲ್ಲಿ ಹೇಗಿದೆ ಅನ್ನೋ ಭೂಸರ್ಪ ಅದೇ ಭೂಸರ್ಪ ಈ ನಕಾಶೆ ಮೇಲಿರುವಂತ ಈ ಪ್ರದೇಶದೊಳಗ ಇದೇ ರೀತಿಯಾಗಿದೆ. ಹೇಗಿದೆ ಈ ಕಡೆಗೆ ಎಡಭಾಗದಲ್ಲಿ ನೋಡ್ಬಿಟ್ರೆ ಎತ್ತರುವಂತ ಬೆಟ್ಟ ಶ್ರೇಣಿ. ಆ ಬೆಟ್ಟ ಶ್ರೇಣಿಯಲ್ಲಿ ಇಲ್ಲೊಂದಿಷ್ಟು ಭಾಗ ಮೇಲೆ ಚಪ್ಪಟೆ ಆಗೈತೆ. ಮುಂದೆ ಎರಡು ಭಾಗ ಅತಿ ಕಡಿದಾಗಿರುವಂತ ಒಂದು ವಿ ಆಕಾರದ ಕಣಿವೆ ರಚನೆ ಆಗ್ತದ. ಅಂದ್ರೆ ವಿ ಆಕಾರದ ಕಣಿವೆ ಆಕಾರದಲ್ಲಿ ಇಲ್ಲಿ ಭೂಸ್ವರೂಪ ಇದೆ. ಇದನ್ನ ಕೆಳಭಾಗದೊಳಗ ಈ ನಕಾಶೆಯ ಮೇಲ್ಭಾಗದಲ್ಲಿ ಈ ನಕಾಶೆಯ ಸಂಖ್ಯೆ ಹಾಕ್ಬೇಕು. ಕೆಳಭಾಗದಲ್ಲಿ ವಿವರಣೆ ಮಾಡ್ಕೊಳ್ಬೇಕು. ಏನ್ ವಿವರಣೆ ಅಂತಂದ್ರೆ ನನಗ್ ಕೊಟ್ಟಂತ ಈ ಸ್ಥಳ ಭೂಸ್ವರೂಪ ನಕಾಶೆಯ ಸಂಖ್ಯೆ 57 BY 8 ಇದ್ದು ಇದು ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಯ ಭೂ ಪ್ರದೇಶವನ್ನು ಹೊಂದಿದ್ದು ನನಗ್ ಕೊಟ್ಟಂತ XY ರೇಖೆಯ ಸಹಾಯದಿಂದ ಭೂಸ್ವರೂಪ ರಚನೆ ಮಾಡಿದಾಗ ಈ ಭೂಸ್ವರೂಪ ವಿ ಆಕಾರದ ಒಂದು ಕಣಿವೆ ಕಂಡು ಬರಬಹುದು. ಈ ವಿ ಆಕಾರದ ಕಣಿವೆಯ ಮೇಲ್ಭಾಗದಲ್ಲಿ ಹೋದ್ರೆ ಒಂದು ಚಪ್ಪಟೆ ಆದಂತ ದಿನ್ನೆ ಮತ್ತು ಬಯಲು ಪ್ರದೇಶ ಕಂಡು ಬರಬಹುದು. ಇದಿಷ್ಟು ನನಗೆ ಕೊಟ್ಟಂತ ಈ ನಕಾಶೆಯ ಮೇಲಿಂದ ಉತ್ಪ್ರೇಕ್ಷಿತ ಲಂಬ ನಕ್ಷೆಯನ್ನು ರಚನೆ ಮಾಡಿದೆ. ಈ ರಚನೆಯಾದಂತ ನಕಾಶೆಯ ಒಂದು ಭೂಸ್ವರೂಪವನ್ನು ಕೆಳಭಾಗದಲ್ಲಿ ವಿವರಣೆ ಮಾಡಿದೆ. ಇಷ್ಟು ಇವತ್ತಿನ ನನ್ನ ಉಪನ್ಯಾಸ ಮಾಲೆಯ ಒಂದು ಭಾಗ. ಇಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಪ್ರಾರಂಭದೊಳಗೆ ನಕಾಶೆ ರಚನೆ ಮಾಡಿ ತೋರಿಸಿದ್ದೀನಿ. ಅಂದ್ರೆ ಮೊದಲೇ ನಕಾಶೆ ರಚನೆ ಮಾಡಿದ್ದೆ. ಕಾರಣ ಇಷ್ಟೇ, ಸಮಯದ ಅಭಾವ.
ಸಮಯ ಜಾಸ್ತಿ ಹೋಗಬಾರದು ಅನ್ನೋ ಸಲುವಾಗಿನೇ ಈ ನಕಾಶೆ ಈ ನಕಾಶೆ ಎರಡನ್ನ ರಚನೆ ಮಾಡಿದ್ದೇನೆ. ಇವೆರಡನ್ನ ಮೊದಲು ನಾವು ರಚನೆ ಮಾಡೋದು ಸಮಯದ ಅಭಾವದ ಕಾರಣ. ಅದಕ್ಕಾಗಿ ಏನ್ ಮಾಡಿದ್ದೇನೆ ಅಂದ್ರೆ ಇದನ್ನು ರಚನೆ ಮಾಡಿದ ಮೇಲೆ ಮುಂದೆ ಈ ಭೂಸ್ವರೂಪನ ರಚನೆ ಮಾಡಲಿಕ್ಕೆ ಈ ಸೂತ್ರ ಮತ್ತು ಭೂಸ್ವರೂಪನ ಉಪಯೋಗ ಮಾಡ್ಕೊಂಡಿದ್ದೇನೆ. ಇಲ್ಲಿಗೆ ನನ್ನ ಉಪನ್ಯಾಸ ಮಾಲೆ ಮುಗಿತು. ನಮಸ್ಕಾರ.